ಅಪ್ಪ ಮಂಜುನಾಥ್ ಒಡೆಯ, ಮೇಲೆ ಬಿಸಿಲು ಕೆಳಗೆ ಬೆಂಕಿ, ಬರ್ತಾ ಬರ್ತಾ ಮಳೆರಾಯ, ಈ ಮಲೆನಾಡಿನಲ್ಲೂ ಮಕಾಡೆ ಮಲಗೊಂಗ್ ಕಾಣ್ತದೆ. ತುಂಬಾ ಆಯಾಸ ಆಯ್ತಾ ಅಜ್ಜಿ? ಬಾಳಿನುದ್ದಕ್ಕೂ ಕಷ್ಟ ನೋವಿನ ಬೆಂಕಿಲಿ ಬೆಂದು ಬೂದಿ ಆದವಳಿಗೆ ಇದು ಯಾವ ಲೆಕ್ಕ ಬಿಡವ? ನಿನ್ನ ಕಾಲು ನೋಯ್ತದವ? ನೋಡಿದರೆ ತಿಳಿಯಲಿಕ್ಕುಂಟಲ್ಲವೋ, ಹಣೆ ಮೇಲೆ ಮುತ್ತು ಪೋಣಿಸಿ ಮುಖ ಸುಟ್ಟು ಬದನೆಕಾಯಿ ಆಗಿ ಉಂಟಲ್ಲವೋ. ಮುದೇವಿ, ಎಲ್ಲ ನಿನ್ನಿಂದಾನೆ. ಎತ್ತಿನ ಕಾಲ ಗುಳ ಒಕ್ಸಿ ಗಾಡಿ ಕಟ್ಟಂಗ್ ಮಾಡಿದೆ. ಅಜ್ಜಿ, ಈ ತೋಟ ಎಲ್ಲ ಯಾರ್ದು? ಹಸಿರು ಮನೆ ಗಿರಿಯಪ್ಪಗೌಡ್ರದು. ಬಾಳ ದೊಡ್ಡ ಮನಸ್ಸರು. ಈಗ ಅವರಿಲ್ಲವ, ಅವ್ರ ಮಗ ಮಂಜಪ್ಪಗೌಡ್ರಿದ್ದಾರೆ. ತೋಟದ ಉಸ್ತುವಾರಿ ಎಲ್ಲ ಅವ್ರ ಮೊಮ್ಮಗ ಶ್ರೀನಿವಾಸಂದೆ ಅಂತೆ. ಯಾರೋ ಚೀರಿದ್ರಲ್ವಾ? ಹೌದು ದಣಿ, ನಂಗೂ ಕೇಳಿಸ್ತು. ನೋಡೋಣ ಬಾ. ರೆಡಿ, ಹೆದರ ಬೇಡವ, ನಾನು ನಿಂತರ್ತೇನೆ. ಅಯ್ಯಯ್ಯೋ, ಹಾ ಸಾವಿತ್ರಿ, ನೇರಲೆ ಮನೆ ಅಮ್ಮನಿಗೆ ನೀನು? ಅವರ ಮೊಮ್ಮಗಳು ದಣಿ. ಹೌದಾ? ಅಮ್ಮನಿಗೆ ಏನಾಯ್ತು? ಗೊತ್ತಿಲ್ಲ, ಗುಣ್ಣಿ ಸದ್ ಕೇಳಿದ ಕೂಡ್ಲೆ ಬಿದ್ಬಿಟ್ರು. ಚೋಮ, ಸ್ವಲ್ಪ ನೀರು ತಗೊಂಡ್ ಬಾ. ಆಯ್ತು ದಣಿ. ನಾನೇ ತಂದೆ ಒಡೆಯರ. ಅಮ್ಮ, ಅಮ್ಮ, ಏನಿಲ್ಲಪ್ಪ, ಬಿಸ್ಲಲ್ವಾ, ಸ್ವಲ್ಪ ತಲೆ ಸುತ್ತ ಬಂತು. ಗಾಡಿ ಕಟ್ಟಿಸ್ಕೊಂಡು ಬರ್ಬೋದಿತ್ತಲ್ಲ. ಎತ್ತಿನ ಕಾಲಿಗೆ ಗುಳ ಹೊಕ್ಕಿತ್ತು, ಅದಕ್ಕೆ ನಡ್ಕೊಂಡು ಬಂದು. ನೀ ಹೇಗಿದ್ಯ ಚಮ್ಮ? ಕಾಡು ಬಾ ಅನ್ಲಿಕ್ಕುಂಟು, ಊರು ಹೋಗು ಅನ್ಲಿಕ್ಕುಂಟು, ಆದ್ರೆ ಗಟ್ಟಿಪಿಂಡ ಹೋಗುದಿಲ್ಲ ಅಂತ ಪಿರಿ ಪಿರಿ ಮಾಡ್ತದೆ. ಎಂತ ಮಾಡುದು? ಮೇಲಿನ ಸ್ವಾಮಿ ಕರೆದ್ರೆ ಊರಕ್ ನೀ ಯಾರು ಬಿಡು. ಮನೇಲೆಲ್ಲ ಗನಾಗಿದಾರಪ್ಪ? ಚೆನ್ನಾಗಿದಾರಮ್ಮ. ಮನೆಗ್ ಬನ್ನಿ, ನಡೆದು ಬಂದು ಸುಸ್ತಾಗಿದೆ. ಅಕ್ರ ತೀರಿಸ್ಕೊಂಡು ಅಜ್ಜಿ ಅಜ್ಜಯನ್ನ ಮಾತಾಡಿಸ್ಕೊಂಡು ಹೋಗ್ಬೋದು. ಬೇಡಪ್ಪ, ಇಳಿ ಮನೆಗೆ ಇನ್ನೆಷ್ಟು ಮಹಾದೂರ, ಬರ್ತೀವಿ. ನೀವೀಗ ಬರ್ಲೇಬೇಕು. ಇನ್ನೊಂದ್ಸಲ ಬರ್ತೀವಿ, ಈಗಾಗಲೇ ಹೊತ್ತಾಗದೆ, ಮನೇಲಿ ಕಾಯ್ತಿರ್ತಾರೆ. ನೀನಾದ್ರೂ ಸ್ವಲ್ಪ ಹೇಳು ಚಮ್ಮ. ಅಜ್ಜಿ ಅಜ್ಜಿ, ಅವರಷ್ಟೊಂದು ಕೇಳ್ಕೊತಿದ್ದಾರೆ, ಹೋಗೋಣ ಅಜ್ಜಿ. ಆಯ್ತವ.